ಅಂತೂ ಇಂತೂ ಕೊನೆಗೂ ಈ ವಾರದ ಕ್ಯಾಪ್ಟನ್ ಯಾರಿಗೆ ಅನ್ನೋದು ಗೊತ್ತಾಗೇ ಬಿಡ್ತು. ಎಸ್, ಗೊತ್ತಿಲ್ಲದವ್ರಿಗೆ ಹೇಳೋಣ ಅದಕ್ಕೇನಂತೆ. ಎಸ್, ಆ್ಯಕ್ಚುಲಿ ನಮ್ಮ ಸ್ನೇಹಿತವ್ರಿಗೆ ಬಿಗ್ ಬಾಸ್ ಅವರು ಹೇಳ್ತಾರೆ, ಈ ವಾರದ ಕ್ಯಾಪ್ಟನ್ಗೆ ಹರಹರ ಇಲ್ಲದ ಇಬ್ಬರನ್ನು ತೆಗೆದಾಕಿ ಅಂತ ಹೇಳ್ತಾರೆ. ಆಗ ಇಬ್ಬರನ್ನ ಹೊರಗಡೆ ನಮ್ಮ ಸ್ನೇಹಿತವ್ರು ಹಾಕ್ತಾರೆ. ಆಮೇಲೆ ಮತ್ತೆ ಇನ್ನೊಂದು ಇದನ್ನು ಕೊಡ್ತಾರೆ, ಏನು ಅಂತಂದರೆ, ಕ್ಯಾಪ್ಟನ್ ಆಗೋಕ್ಕೆ ಇನ್ನು ಉಳಿದಿರತಕ್ಕಂಥವ್ರು ಹೋಗ್ಬಿಟ್ಟು ಸ್ನೇಹಿತವರನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸ್ನೇಹಿತವರನ್ನು ಒಂದಷ್ಟು ಜನ ಬೇಡ್ಕೊಳ್ತಾರೆ. ಆದರೆ ಆವಾಗಲೂ ಕೂಡ ನಾಲ್ಕು ಜನನ ಕ್ಯಾಪ್ಟನ್ಸಿಗೆ ಅರ್ಹರ ಅಲ್ಲ ಅಂದ್ಬಿಟ್ಟು ತೆಗೆದಾಕ್ತಾರೆ. ಅವರು ಆಲ್ಮೋಸ್ಟ್ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಆನಂತರ ಇನ್ನೊಂದು ಸಾರಿ ಎರಡು ಕಡೆ ಇರತಕ್ಕಂಥ ತಂಡದಲ್ಲಿ ತೆಗೆದಾಕಿ ಉಳಿದಿರೋರನ್ನ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಕ್ಯಾಪ್ಟನ್ಗೆ ಅರ್ಹರಲ್ಲದವರನ್ನು ತೆಗೆದಾಕ್ತಾರೆ ನಮ್ಮ ಸ್ನೇಹಿತವರು. ಕೊನೆಯದಾಗಿ ನಾಲ್ಕು ಜನ ಉಳ್ಕೋತಾರೆ ಎಸ್ ಕ್ಯಾಪ್ಟನ್ಗೆ. ಅದರಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಮೈಕಲ್ ಅವರಾಗಿರ್ಬೋದು, ಸಿರಿ ಮೇಡಮ್ ಅವರಾಗಿರ್ಬೋದು, ಹಾಗೆ ನಮ್ಮ ವರ್ತೂರವರಾಗಿರ್ಬೋದು, ಅವಿನಾಶ್ ಅವರಾಗಿರ್ಬೋದು. ಅವರು ನಾಲ್ಕು ಜನಕ್ಕೆ ಏನು ಅಂತಂದರೆ ಒಂದು ಟಾಸ್ಕನ್ನು ಕೊಡ್ತಾರೆ, ಅದೇ ಇದು ತಿರುಗಿಸ್ತಕ್ಕಂಥ ಒಂದು ಟಾಸ್ಕನ್ನು ಕೊಡ್ತಾರೆ. ಅದರಲ್ಲಿ ಫಸ್ಟು ಅಂದರೆ ಸ್ಪೀಡಾಗೆ ಜಯಶಾಲಿ ಆಗಿದ್ದು ನಮ್ಮ ವರ್ತೂರು ಸಂತೋಷ್ ಅವರು. ಎಸ್, ಅಂತೂ ಇಂತೂ ಕೊನೆಗೂ ನಮ್ಮ ವರ್ತೂರವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ನಿಮಗೇನಿಸ್ತು ಕಮೆಂಟ್ ಮಾಡಿ.